ಬ್ರೇಕ್ ನಂತರ ಸುದ್ದಿ ಸಮಯಕ್ಕೆ ಮತ್ತೆ ಸ್ವಾಗತ. ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ವತಿಯಿಂದ ಟಿಪ್ಪು ಸುಲ್ತಾನ್ ರವರ ನೈಜ ಇತಿಹಾಸದ ಕುರಿತು ಅರಿವು ಕಾರ್ಯಕ್ರಮ ಜಿಲ್ಲಾ ವ್ಯಾಪ್ತಿಯಲ್ಲಿ ನವೆಂಬರ್ 10 ರ ತನಕ ನಡೆಯಲಿದೆ. ಉಳ್ಳಾಲದ ತಲಪಾಡಿಯ ಕೆಸಿ ರೋಡಿನ ಕೈರಾಳಿ ಸಭಾಂಗಣದಲ್ಲಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಹಳೆಕೋಟೆ ಸೈಯದ್ ಮದನಿ ಉರ್ದು ಶಾಲೆಯ ಪ್ರಾಂಶುಪಾಲ ಕೆಎಂಕೆ ಮಂಜನಾಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಹಳೆಕೋಟೆ ಸೈಯದ್ ಮದನಿ ಉರ್ದು ಶಾಲೆಯ ಪ್ರಾಂಶುಪಾಲ ಕೆಎಂಕೆ ಮಂಜನಾಡಿ ನಂತರ ವಿಷಯವನ್ನ ಮಂಡಿಸಿ ಮಾತನಾಡಿ, ಟಿಪ್ಪು ಸುಲ್ತಾನ್ ಸ್ವಾತಂತ್ರ್ಯ ಹೋರಾಟಗಾರರು ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಇಂದು ಪ್ರಾಥಮಿಕ ಶಾಲೆಯ ಪಠ್ಯದಿಂದ ಹಿಡಿದು ವಿಶ್ವವಿದ್ಯಾಲಯದವರೆಗೆ ಟಿಪ್ಪುರವರ ಕುರಿತು ಬೋಧಿಸ್ತಾ ಇದೆ. ಅವರ ಬಗ್ಗೆ ಬಹಳಷ್ಟು ಕೃತಿಗಳು ಪ್ರಕಟಗೊಂಡಿವೆ. ದೇಶದ ಜನತೆಗೆ ಟಿಪ್ಪು ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ. ಇದು ಇತಿಹಾಸ ಆದ ಕಾರಣ ಇಂದು ಟಿಪ್ಪು ಕುರಿತು ಅರಿವು ಕಾರ್ಯಕ್ರಮದ ಅಗತ್ಯ ಇದೆ. ಟಿಪ್ಪು ಸರ್ವಧರ್ಮೀಯರ ಪ್ರೀತಿಗೆ ಪಾತ್ರರಾಗಿ ನೈಜ ಮುಸಲ್ಮಾನರಾಗಿದ್ದವರು ಅಂತ ಹೇಳಿದರು. ಟಿಪ್ಪು ಸುಲ್ತಾನ್ ರವರು ಸ್ವಾತಂತ್ರ್ಯ ಹೋರಾಟಗಾರರು ಎಂಬುದರಲ್ಲಿ ಎರಡು ಮಾತಿಲ್ಲ. ಇದನ್ನು ಸಮಾಜ ಒಪ್ಪಿಕೊಳ್ಳುತ್ತೆ, ದೇಶ ಒಪ್ಪಿಕೊಳ್ತದೆ, ದೇಶದ ಪ್ರಜಾಪ್ರಭುತ್ವದಲ್ಲಿರುವಂಥ ಪ್ರತಿಯೊಬ್ಬ ಮನುಷ್ಯನೂ ಒಪ್ಪಿಕೊಳ್ತಾರೆ. ಟಿಪ್ಪು ಸುಲ್ತಾನ್ ಸ್ವಾತಂತ್ರ್ಯ ಹೋರಾಟಗಾರರು. ಸ್ವಾತಂತ್ರ್ಯ ಹೋರಾಟಗಾರರಾದಂಥ ಟಿಪ್ಪು ಸುಲ್ತಾನ್ ರವರನ್ನು ಪರಿಚಯಿಸುವಂಥ ಇನ್ನೊಂದು ವ್ಯವಸ್ಥೆ ಯಾಕೆ ಅಂತೇಳಿ ಬಹುಶಃ ಇದೊಂದು ಆಭಾಸವಾಗ್ತದೆ. ಟಿಪ್ಪು ಸುಲ್ತಾನ್ ರಾಜರು ಅಂತೇಳಿ ಒಪ್ಪಿಕೊಳ್ತಾರೆ, ಅವರು ಬ್ರಿಟಿಷರ ವಿರುದ್ಧ ಹೋರಾಡಿದ್ದಾರೆ ಅಂತೇಳಿ ಎಲ್ಲರೂ ಒಪ್ಪಿಕೊಳ್ತಾರೆ, ಅವರು ನಮ್ಮ ದೇಶದ ರಕ್ಷಣೆಯನ್ನು ಮಾಡಿದ್ದಾರೆ ಅಂತೇಳಿ ಒಪ್ಪಿಕೊಳ್ತಾರೆ, ನಮ್ಮ ದೇಶದ ಅಭಿವೃದ್ಧಿಯಲ್ಲಿ ಅವರ ಪಾತ್ರ ಬಹಳಷ್ಟು ಇದೆ ಎಂಬುದನ್ನು ಪ್ರತಿಯೊಬ್ಬನು ಒಪ್ಪಿಕೊಳ್ತಾನಂತೇಳಿಲ್ಲ. ಇದು ಇತಿಹಾಸ.